ಗಣರಾಜ್ಯೋತ್ಸವ ಯಾವ ರೀತಿ ಅರ್ಥಪೂರ್ಣವಾಗಿತ್ತು? 75ನೇ ವರ್ಷದ ಗಣರಾಜ್ಯೋತ್ಸವ ಬಹಳ ಸಂಭ್ರಮದಿಂದ ಆಚರಿಸಿದ್ದೀವಿ. ಈ ರಾಷ್ಟ್ರದ ಜನತೆ ಭಾವೈಕ್ಯತೆಯನ್ನು ಕಾಪಾಡಬೇಕು. ಸಂವಿಧಾನಬದ್ಧವಾಗಿ ಭಾರತ ಖಂಡದಲ್ಲಿ ಎಲ್ಲ ಭಾರತೀಯರು, ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬುದ್ಧರು, ಜೈನ್, ಪಾರ್ಸಿಕ್ ಎಲ್ಲ ಗಾಂಧೀಜಿಯವರ ಜೊತೆಯಲ್ಲಿ ಪ್ರಾಣ ಬಲಿದಾನವನ್ನು ಕೊಟ್ಟು ದೇಹವಾಸ ಮಾಡಿದ್ದಂಥ ಜನ, ಎಲ್ಲ ಸಮುದಾಯಗಳು, ಎಲ್ಲ ಧರ್ಮಗಳು, ಎಲ್ಲ ವರ್ಗದ ಜನ ಕೂಡ ಶಾಂತಿಯಿಂದ, ತಾಳ್ಮೆಯಿಂದ ಒಗ್ಗಟ್ಟಾಗಿರಬೇಕು ಅನ್ನೋದೇ ಗಾಂಧೀಜಿಯವರ ಚಿಂತನೆ. ಗಾಂಧೀಜಿಯವರು ಈ ರಾಷ್ಟ್ರಕ್ಕಾಗಿ ಪ್ರಾಣ ಬಲಿದಾನವನ್ನು ಮಾಡಿ ಈ ಎಲ್ಲ ಧರ್ಮಗಳು ಕೂಡ ಪ್ರೀತಿವಾಸದಿಂದ ಬಾಳಿ ಬದುಕಿರಿ ಅಂತ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಗಾಂಧೀಜಿಯವರ ಒಂದು ಪಂಡಿತ್ ಜವಾಹರ್ಲಾಲ್ ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಪೀಠಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಜಗತ್ತಿನ ಅತ್ಯುತ್ತಮವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಎಲ್ಲ ಕಟ್ಟುಕಡೆಯ ವ್ಯಕ್ತಿ ಭಾರತದಲ್ಲಿ ಅವನು ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಯಾವುದೇ ವರ್ಗದವರಾಗಲಿ, ಯಾವ ಧರ್ಮದವರಾಗಲಿ, ಎಲ್ಲರೂ ಸಮವಾಗಿ ಬಾಳಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಂಕೇತವಾಗಿ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ಪನವರು, ನಾವೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಜಾತ್ರೆಯನ್ನು ಏನು ಮಾಡ್ತಾ ಇದ್ದೀವಿ ಜಾಥಾ, ಇದರಿಂದ ದೇಶಕ್ಕೆ ಸಂದೇಶ ಹೋಗಬೇಕು, ಹಳ್ಳಿ ಹಳ್ಳಿಗೂ ಸಂದೇಶ ಹೋಗಬೇಕು. ಇಡೀ ಭಾರತ ಖಂಡದಲ್ಲಿ ಸಂವಿಧಾನ ಏನು, ಇದನ್ನು ಯಾಕೆ ಸದುಪಯೋಗ ಮಾಡ್ಕೊಬೇಕು, ಎಲ್ಲರೂ ಯಾಕೆ ಕೂಡಿ ಬಾಳಬೇಕು, ಯಾವ ರೀತಿ ಕಾನೂನಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅದನ್ನು ಸದುಪಯೋಗ ಮಾಡಬೇಕನ್ನೋ ಸಂದೇಶವನ್ನು ಹಳ್ಳಿಯ ಮಟ್ಟದಲ್ಲಿ ಮನೆ ಮನೆಗೂ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಫೆಬ್ರವರಿ 24ರಿಂದ 2 ದಿನ ಬೃಹತ್ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ. ಇದು ಇವತ್ತು ನಾವು ಇನಾಗ್ರೇಷನ್ ಕೂಡ ಮಾಡಿದ್ದೀವಿ. ಜನ ಇದನ್ನು ಅರ್ಥಕೊಂಡು ಶಾಂತಿಯಿಂದ, ಸಮಯದಿಂದ ಹಳ್ಳಿಯಲ್ಲಿ ಎಲ್ಲರೂ ಒಟ್ಟಿಗೆ ಬಾಳು ಬದುಕಬೇಕು, ಎಲ್ಲರಿಗೂ ಸಮವಾಗಿ ಹಕ್ಕಿದೆ ಅನ್ನೋದನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ.